ನಮಸ್ಕಾರ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ದೀಪಾವಳಿಯ ಹಬ್ಬದ ಇಂದಿನ ದಿನ ಬರುವಂತಹದ್ದನ್ನೇ ಧನತ್ರಯೋದಶಿ ಅಂತ ಹೇಳ್ತಾರೆ. ಈ ಧನತ್ರಯೋದಶಿ ಅಂತ ಯಾಕೆ ಹೇಳ್ತಾರೆ, ಈ ಧನತ್ರಯೋದಶಿ ಅಂತ ಯಾಕೆ ಪುರಾಣದಲ್ಲಿ ಹೇಳಿರುವ ಪ್ರಕಾರ ಏನು ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಈ ಧನತ್ರಯೋದಶಿಯನ್ನ ಈ ಒಂದು ನಮ್ಮ ಭಾರತದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲರೂ ಕೂಡ ಆಚರಣೆಯನ್ನ ಮಾಡ್ತಾರೆ. ಹಾಗಾಗಿ ಈ ಧನತ್ರಯೋದಶಿಯ ವಿಶೇಷವಾದಂತಹ ದಿನದಂದು ಅವರವರ ಮನೆಗಳಲ್ಲಿ ಈ ಒಂದು ಆ ದಿನದಂದು ಬಂಗಾರವನ್ನ, ವಸ್ತ್ರಗಳನ್ನ ಮನೆಗೆ ಕೊಂಡುಕೊಂಡು ಮನೆಗೆ ತರೋದ್ರಿಂದ ಆ ಒಂದು ಬಂಗಾರವನ್ನಾಗ್ಲಿ ಅಥವಾ ವಸ್ತ್ರಗಳಾಗ್ಲಿ ದುಪ್ಪಟ್ಟಾಗ್ತಾವೆ ಅನ್ನುವಂತಹ ವಿಷಯವೂ ಕೂಡ ಈ ಧನತ್ರಯೋದಶಿ ದಿನ ಆಚರಣೆಯಲ್ಲಿ ಇದೆ. ಈ ಧನತ್ರಯೋದಶಿ ಯಾವಾಗ ಬರುತ್ತದೆ ಅಂದ್ರೆ ಆಶ್ವಿಜ ಮಾಸದ ಶುಕ್ಲ ಪಕ್ಷದ ಈ ಒಂದು ತ್ರಯೋದಶಿ ದಿನದಂದು ಈ ಧನತ್ರಯೋದಶಿ ಬರುತ್ತದೆ. ಹಾಗಾಗಿ ಈ ಧನತ್ರಯೋದಶಿಯನ್ನ ವಿಶೇಷವಾಗಿ ಈ ಒಂದು ಉತ್ತರ ಭಾರತದ ಕಡೆಯಲ್ಲಿ ಬಹಳಷ್ಟು ಜನ, ಸಾಕಷ್ಟು ಜನ ಆಚರಣೆಯನ್ನ ಮಾಡ್ತಾರೆ, ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾರೆ. ಈ ಧನತ್ರಯೋದಶಿ ದಿನದಂದು ಯಾಕೆ ನಾವು ಬಂಗಾರವನ್ನ ಕೊಂಡ್ಕೊಂಡು ಬರಬೇಕು, ಹಾಗೇನೆ ವಸ್ತ್ರವನ್ನ ಯಾಕೆ ಕೊಂಡ್ಕೊಳ್ಳೋದ್ರಿಂದ ನಮಗೆ ದುಪ್ಪಟ್ಟಾಗುತ್ತದೆ ಅನ್ನುವಂತಹ ಮಾಹಿತಿಯನ್ನ ನಾವು ಗಮನಿಸಿದ್ದೆ ಆದ್ರೆ ಅದಕ್ಕೆ ಹಿಂದಿನ ಕಾಲದಲ್ಲಿ ಪುರಾಣದಲ್ಲಿ ಹೇಳಿರುವಂತಹ ಕಥೆಗಳಿದೆ. ಹಾಗಾಗಿ ಆ ಕಥೆಗಳೇನಪ್ಪ ಅನ್ನೋದಾದ್ರೆ ಈ ಧನತ್ರಯೋದಶಿ ಯಾಕೆ ಬಂತು ಅನ್ನೋದನ್ನ ನೋಡೋದಾದ್ರೆ ಅದರ ವಿಶೇಷತೆ ಏನು, ಅದರಿಂದ ಯಾವ ರೀತಿದಂತಹ ನಾವು ವಿಶೇಷ ರೀತಿದಂತಹ ಫಲಗಳನ್ನು ನಾವು ಸಿದ್ಧಿಸಿಕೊಳ್ಬಹುದು ಅನ್ನೋದನ್ನ ನೋಡೋದಾದ್ರೆ ಈ ಧನತ್ರಯೋದಶಿ ಹೇಗೆ ಬಂತು ಅನ್ನೋದಾದ್ರೆ ಪುರಾಣದಲ್ಲಿ ಹೇಳುವ ಪ್ರಕಾರ ಒಬ್ಬ ಹಿಮ ಅನ್ನುವಂತಹ ಒಬ್ಬ ರಾಜಕುಮಾರ ಇರ್ತಾನೆ. ಆ ರಾಜಕುಮಾರನಿಗೆ ಇನ್ನೇನು 4 ದಿನಗಳಲ್ಲಿ ಸಾವು ಸಂಭವಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಹಾಗಾಗಿ ಒಬ್ಬ ಪುರೋಹಿತರು ಹೇಳ್ತಾರೆ, ಇನ್ನೇನು ನಿಮ್ಮ ಮಗನಿಗೆ, ಈ ಹಿಮ ಅನ್ನುವಂತಹ ರಾಜಕುಮಾರನಿಗೆ, ಅವನ ಒಬ್ಬ ಮಗನಿಗೆ 4 ದಿನಗಳಲ್ಲಿ ಆಯುಷಪೂರ್ಣ ಆಗುವಂತಹ ಯೋಗ ಇರುತ್ತದೆ. ಹಾಗಾಗಿ ಆ ಒಂದು ಆಯುಷ್ ಪೂರ್ಣ ಆದ ನಂತರ ಅವನು ಸತ್ತು ಹೋಗ್ತಾನೆ. ಹಾಗಾಗಿ ಅವನ ಆಯುಷು ಸಾಯ್ಬಾರ್ದು ಅಂದ್ರೆ, ಆಯುಷು ಮುಗಿದು ಅವನು ಸಾಯ್ಬಾರ್ದು ಅನ್ನೋದಾದ್ರೆ ಅವನಿಗೆ ಒಂದು ಉಪಾಯವನ್ನ ಮಾಡಿ ಒಬ್ಬ ರಾಜಕುಮಾರಿಯ ಜೊತೆ ವಿವಾಹವನ್ನ ಮಾಡ್ತಾರೆ. ಆ ವಿವಾಹ ಮಾಡಿದಾಗ ಅವಳಿಗೆ ಗೊತ್ತಾಗುತ್ತದೆ, ಆಗ ಆ ಕುಮಾರಿಗೆ, ಆ ರಾಜಕುಮಾರಿಗೆ ಗೊತ್ತಾಗುತ್ತದೆ ಇನ್ನೇನು 3 ದಿನಗಳಲ್ಲಿ ನನ್ನ ಗಂಡ ಸಾವನ್ನಪ್ಪುತ್ತಾನೆ ಅನ್ನುತ್ತ. ಆ ಮಾಹಿತಿ ಗೊತ್ತಾದಂತಹ ರಾಜಕುಮಾರಿ ಆ ದೈ ಒಂದು ಧನತ್ರಯೋದಶಿಯ ದಿನದಂದು ನಾಳೆ ಇನ್ನೇನು ತನ್ನ ಗಂಡನ ಪ್ರಾಣ ಹೋಗುತ್ತೆ ಅನ್ನುವಂತಹ ಇಂದಿನ ದಿನ ರಾತ್ರಿ ಪೂರ್ಣ ಎಲ್ಲ ಈ ಒಂದು ದೇವರ ಸ್ಮರಣೆಯನ್ನ ಮಾಡ್ತಾ ತನ್ನ ಮನೆಯಲ್ಲಿರುವಂತಹ ವಜ್ರ ವೈಢೂರ್ಯ ಬಂಗಾರ ಎಲ್ಲವನ್ನ ಒಂದು ಬೆಳ್ಳಿಯ ಒಂದು ಪೆಟಿಕೆಯಲ್ಲಿ ಹಾಕಿ ಇಟ್ಟು ಈ ಒಂದು ಮನೆಯ ಮುಂಭಾಗಿಲಿನಲ್ಲಿ ಇಟ್ಟು ಅದರ ಸುತ್ತಲೂ ಕೂಡ ದೀಪವನ್ನ ಹಚ್ಚಿ ಈ ಒಂದು ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡ್ತಾಳೆ. ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡ್ತಾ ಇಡೀ ದಿನ ಕೂಡ ಜಾಗರಣೆಯಲ್ಲಿ ಇರ್ತಾಳೆ. ಇನ್ನೇನು ಮಾರನೇ ಬೆಳಗ್ಗೆ ಆದ ನಂತರ ಇವು ಯಮರಾಜರು ಬಂದು ಇವರನ್ನ ಸಾವನ್ನಪ್ಪಿಸಿ ಇವ್ರನ್ನ ಕರ್ಕೊಂಡು ಹೋಗುವಂತಹ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಹಾಗಾಗಿ ಆ ಸಮಯದಲ್ಲಿ ಈ ಒಂದು ಜಾಗರಣೆಯನ್ನ ಮಾಡ್ತಾ, ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡ್ತಾ ಗಂಡನನ್ನ ಮಲಗೋದಿಕ್ಕೆ ಬಿಡೋದಿಲ್ಲ. ಈ ರೀತಿಯಾಗಿ ಜಾಗರಣೆಯನ್ನ ಮಾಡಿ ಪೂಜೆ ಮಾಡಿದ ನಂತರ ಯಮರಾಜ ತನ್ನ ಈ ಒಬ್ಬ ಹಿಮವಂತನ ಕುಮಾರನನ್ನ ಕರ್ಕೊಂಡು ಹೋಗೋದಿಕ್ಕೆ ಅಂತ ಬಂದಾಗ ಆ ಯಮರಾಜ ಅಲ್ಲಿರುವಂತಹ ಒಂದು ಜ್ಯೋತಿರ್ಪೂರ್ಣವಾದಂತಹ ಬೆಳಕನ್ನ ನೋಡಿ ಆ ಒಂದು ಬೆಳಕನ್ನ ತಡ್ಕೊಳಕ್ ಆಗ್ದಲೇನೆ ಆ ಹಿಂದಕ್ಕೆ ಹೋಗ್ತಾನೆ. ಆಗ ಅವಳಿಗೆ ಪೂರ್ಣಾಯಶ ಆಗಿರುವಂತಹ ಗಂಡನು ಪ್ರಾಪ್ತನಾಗ್ತಾನೆ. ಆ ವರವನ್ನ ಲಕ್ಷ್ಮೀ ದೇವಿ ಪ್ರಸಾದಿಸ್ತಾಳೆ. ಹಾಗಾಗಿ ಈ ರೀತಿದಂತಹ ದಿನವನ್ನ ಧನತ್ರಯೋದಶಿ ಅಂತ ಕೂಡ ಪುರಾಣದಲ್ಲಿ ಹೇಳಲಾಗಿದೆ. ಇನ್ನೊಂದು ವಿಧಾನದಲ್ಲಿ ನೋಡೋದಾದ್ರೆ ಪುರಾಣದ ಪ್ರಕಾರವಾಗಿ ಈ ಒಂದು ಧನತ್ರಯೋದಶಿಯನ್ನ ಲಕ್ಷ್ಮೀ ದೇವಿ ಸ್ವಯಂ ಭೂಮಿಗೆ ಬಂದಂತಹ ದಿನವನ್ನ ಧನತ್ರಯೋದಶಿ ಅಂತ ಕರೀತಾರೆ. ಹಾಗಾಗಿ ಈ ಧನತ್ರಯೋದಶಿಯ ದಿನದಂದು ಯಾಕೆ ಲಕ್ಷ್ಮೀ ದೇವಿ ಭೂಮಿಗೆ ಬಂದ್ಲು ಅನ್ನುವಂತಹ ಕಥೆಯನ್ನ ಕೂಡ ಪುರಾಣದಲ್ಲಿ ಹೇಳಿದ್ದಾರೆ. ಏನಪ್ಪಾ ಅನ್ನೋದಾದ್ರೆ ಈ ಒಂದು ಕಲಿಯುಗ ಪ್ರಾರಂಭವಾದಾಗ ಇಡೀ ವಿಶ್ವದಲ್ಲಿ, ಭೂಮಂಡಲದಲ್ಲಿ ಯಾರು ಶ್ರೇಷ್ಠರು, ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರು ಶ್ರೇಷ್ಠರು ಅಂತ ನೋಡುವುದಕ್ಕಾಗಿ ಈ ಒಬ್ಬ ಭೃಗು ಮಹರ್ಷಿಗಳು ಈ ಒಂದು ಸಂಚಾರಕ್ಕೆ ಹೋಗ್ತಾರೆ. ಆಗ ಈ ಒಂದು ವಿಷ್ಣುವಿನ ಹತ್ತಿರ ಹೋದಾಗ ವಿಷ್ಣುವು ಶಯನಾವತನಾಗಿ ಮಲಗಿರ್ತಾನೆ. ಆ ಈ ಒಂದು ಹಾವಿನ ಮೇಲೆ ಮಲಗಿದ್ದಾಗ ಲಕ್ಷ್ಮಿ ಈ ಒಂದು ವಿಷ್ಣುವಿನ ಸೇವೆಯಲ್ಲಿ ನಿರತಳಾಗಿರ್ತಾಳೆ. ಹಾಗಾಗಿ ಭೃಗು ಮಹರ್ಷಿಗಳು ಬಂದಿದ್ದನ್ನು ಅವಳು ಗಮನಿಸದೆ ಅವಳು ನಿರ್ಲಕ್ಷ್ಯವಾಗಿ ಹಾಗೆ ತನ್ನ ಪತಿಯ ಸೇವೆಯಲ್ಲಿ ಕುಳಿತಿರ್ತಾಳೆ ಲಕ್ಷ್ಮೀ ದೇವಿ. ಆಗ ಅದನ್ನ ಕಂಡಂತಹ ಭೃಗು ಮಹರ್ಷಿಗಳು ಬಹಳ ಅಹಂಕಾರದಿಂದ, ಸಿಟ್ಟಿನಿಂದ, ನೀನು ಲೋಕದಲ್ಲಿ ಶ್ರೇಷ್ಠನು ಏಕಾಕ್ತ್ಯ ಅಂತ ಹೇಳ್ಬಿಟ್ಟು ವಿಷ್ಣುವಿಗೆ ಕೋಪದಿಂದ ಎದೆಯ ಮೇಲೆ ತನ್ನ ಕಾಲಿನಿಂದ ಓದಿತಾರೆ.
ಕರ್ತನ ಕಾಲಿನಿಂದ ಎದೆಯ ಮೇಲೆ ಒದ್ದ ನಂತರ ಅವರನ್ನ ನಿಂದಿಸ್ತಾರೆ ವಿಷ್ಣುವನ್ನ. ಅದನ್ನ ನೋಡಿ ಒದ್ದಂತಹ ನಂತರ ವಿಷ್ಣುವು ಎಚ್ಚರ ಎದ್ದು ಒಂದು ಮಲಗಿದ್ರಿಂದ ಎಚ್ಚರವಾಗಿ ಎದ್ದು ಆ ಒಂದು ಋಷಿಮುನಿಗಳ ಕಾಲನ್ನ ಇಟ್ಕೊಂಡು ಕ್ಷಮೆಯನ್ನ ಯಾಚಿಸ್ತಾರೆ. ತಪ್ಪಾಯಿತು, ನೀವು ಬಂದಿದ್ದು ನನಗೆ ಗೊತ್ತಾಗ್ಲಿಲ್ಲ, ಹಾಗಾಗಿ ನನ್ನ ಕ್ಷಮಿಸಿ ಅಂತ ಹೇಳ್ತಾ ಕಾಲಿಟ್ಕೊಂಡು ಅವರ ಕಾಲಿನಲ್ಲಿರುವಂತಹ ಅಹಂಕಾರದಲ್ಲಿಂದ ಕೂಡಿದಂತಹ ಕಣ್ಣುಗಳನ್ನ ಕೇಳ್ತಾರೆ. ಆಗ ಅವರ ಅಹಂಕಾರ ಅಡಗಿ ಅವರು ಶಾಂತವಾಗಿ ಭೃಗು ಮಹರ್ಷಿಗಳು ಅಲ್ಲಿಂದ ಹೋಗ್ತಾರೆ. ಆ ಒಂದು ಅವಮಾನವನ್ನ ನೋಡಿದಂತಹ ಲಕ್ಷ್ಮೀ ದೇವಿ ತನ್ನ ಗಂಡನನ್ನ ಒಬ್ಬ ಋಷಿಮುನಿಗಳು ಕಾಲಿನ ಒದ್ದಿದ್ದು, ಹಾಗೇನೆ ತನ್ನ ಪತಿ ಋಷಿಮುನಿಗಳ ಕಾಲನ್ನ ಇಟ್ಕೊಂಡಿದ್ದನ್ನ ನೋಡಿದಂತಹ ಲಕ್ಷ್ಮೀ ದೇವಿ ಆ ಅವಮಾನವನ್ನ ಸಹಿಸಲಿಕ್ಕೆ ಆಗದೇನೆ ಅಲ್ಲಿಂದ ಕೋಪಿಸ್ಕೊಂಡು ಭೂಮಿಯ ಮೇಲೆ ಬರ್ತಾಳೆ. ಆ ಕಥೆಯನ್ನೇ ಆಗ ಬಂದಿದ್ದಂತಹ ದಿನವನ್ನೇ ಒಂದು ವೈಕುಂಠದಿಂದ ಭೂಮಿಗೆ ಬಂದಂತಹ ದಿನವನ್ನ ಧನತ್ರಯೋದಶಿ ಅಂತ ಹೇಳ್ತಾರೆ. ಆಗ ತಾಯಿ ಭೂಲೋಕಕ್ಕೆ ಬಂದಾಗ ಈ ಒಂದು ಕೊಲ್ಲಾಪುರದಲ್ಲಿರುವಂತಹ ಮಹಾಲಕ್ಷ್ಮಿ ಏನಿದ್ದಾರಲ್ಲ ಅಲ್ಲಿ ಬಂದು ನಿಲ್ಲಿಸ್ತಾಳಂತೆ. ಆ ತಾಯಿ ಭೂಲೋಕಕ್ಕೆ ಬಂದಿದಂತಹ ಮಾಹಿತಿಯನ್ನ ತಿಳಿದಂತಹ ಕುಬೇರನು ಅಲ್ಲಿಗೆ ಬಂದು ಲಕ್ಷ್ಮಿಯನ್ನ ಪರಿಪರಿಯಾಗಿ ಪೂಜೆ ಮಾಡಿ ಲಕ್ಷ್ಮೀ ದೇವಿಯ ಅನುಗ್ರಹವನ್ನ ಪಡ್ಕೊಂಡು ಅವನು ಕೂಡ ವಿಶ್ವದಲ್ಲೇ ಅತಿ ಶ್ರೀಮಂತನಾಗ್ತಾನಂತೆ. ಹಾಗಾಗಿ ಈ ಒಂದು ಧನತ್ರಯೋದಶಿಯ ದಿನದಂದು ವಿಶೇಷವಾಗಿ ಆ ದಿನ ಸಂಧ್ಯಾ ವೇಳೆಯಲ್ಲಿ ಅಂದ್ರೆ ಸಾಯಂಕಾಲದ ಸಮಯದಲ್ಲಿ ಮನೆಯ ಮುಂದೆ ಮುಖ್ಯ ದ್ವಾರದಲ್ಲಿ ದೀಪಾರಾಧನೆ ಮಾಡೋದ್ರಿಂದ ವಿಶೇಷವಾಗಿ ಲಕ್ಷ್ಮಿ ಅನುಗ್ರಹವಾಗುತ್ತದೆ ಅಂತ ಇದರ ಪ್ರತೀತಿ. ಹಾಗಾಗಿ ಈ ಒಂದು ಪುರಾಣದಲ್ಲಿ ಈ ರೀತಿಯಾದಂತಹ ಕಥೆಗಳಿದೆ. ಹಾಗಾಗಿ ಧನತ್ರಯೋದಶಿಯ ದಿನದಂದು ಮನೆಯಲ್ಲಿ ವಿಶೇಷವಾಗಿ ಸ್ನಾನವನ್ನ ಮಾಡಿಕೊಂಡು ಆ ಒಂದು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಮನೆಯಲ್ಲಿ ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನ ನಾವು ಪೂಜೆ ಮಾಡೋದ್ರಿಂದ ಖಂಡಿತವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹವಾಗಿ ನಮಗೆ ಸಕಲ ಸೌಭಾಗ್ಯಗಳನ್ನ ಲಕ್ಷ್ಮೀ ದೇವಿ ನಮಗೆ ಅನುಗ್ರಹಿಸ್ತಾಳೆ. ಆ ದಿನದಂದು ನೀವು ಸಾಯಂಕಾಲದ ಸಮಯದಲ್ಲಿ ಅಖಂಡ ದೀಪವನ್ನ ಮನೆಯ ಮುಂದೆ ಇಟ್ಟು ನೀವು ದೀಪಾರಾಧನೆ ಮಾಡೋದ್ರಿಂದ ಕೂಡ ವಿಶೇಷವಾದಂತಹ ಯೋಗ ಫಲಗಳು ಲಕ್ಷ್ಮೀ ದೇವಿ ನಿಮಗೆ ಒದಗಿಸ್ತಾಳೆ. ಆ ದಿನ ನೀವು ಆ ಬಂಗಾರವನ್ನಾಗ್ಲಿ ವಸ್ತ್ರವನ್ನಾಗ್ಲಿ ಕೊಂಡ್ಕೊಂಡ್ರೆ ದುಪ್ಪಟ್ಟಾಗ್ತಾ ಹೋಗುತ್ತದೆ, ಬೆಳ್ಳಿಯನ್ನ ಕೊಂಡ್ಕೊಂಡ್ರು ಕೂಡ ದುಪ್ಪಟ್ಟಾಗ್ತಾ ಹೋಗ್ತದೆ. ಬಂಗಾರ ಕೊಂಡ್ಕೊಳ್ಳಕ್ಕೆ ಅತ್ಯುತ್ತಮವಾದಂತಹ ದಿನಗಳಲ್ಲಿ ಈ ಧನತ್ರಯೋದಶಿಯ ದಿನಕ್ಕೂ ಕೂಡ ಒಂದಾಗಿದೆ. ಹಾಗಾಗಿ ಈ ದಿನದಂದು ಯಾವ ಒಂದು ವಸ್ತುವನ್ನ ಕೊಂಡ್ಕೊಂಡ್ರು ಕೂಡ ನಿಮಗೆ ಅದು ದುಪ್ಪಟ್ಟಾಗ್ತಾ ಹೋಗ್ತದೆ, ಅದರಿಂದ ಹೆಚ್ಚಿನ ಪ್ರಯೋಜನಗಳನ್ನ ನೀವು ನೋಡ್ತಾ ಇರ್ತೀರಾ. ಹಾಗೇನೆ ಆ ದಿನದಂದು ವಿಶೇಷವಾಗಿ ಲಕ್ಷ್ಮಿಗೆ ಪ್ರಿಯವಾದಂತಹ ದಕ್ಷಿಣಾವೃತ ಶಂಖವನ್ನ ಮನೆಯಲ್ಲಿಟ್ಟು ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಈ ದಕ್ಷಿಣಾವೃತ ಶಂಖವನ್ನ ಮನೆಯಲ್ಲಿಟ್ಟು ನೀವು ಯಥಾಸ್ಥಿತಿಯಾಗಿ ಅದಕ್ಕೆ ಹಾಲಿನ ಅಭಿಷೇಕವನ್ನ ಮಾಡಿ ಒಂದು ವಸ್ತ್ರದ ಮೇಲೆ ಇಟ್ಟು ಅದನ್ನ ಗಂಧಾಕ್ಷತೆಯನ್ನ ಇಟ್ಟು ಪೂಜೆಯನ್ನ ಮಾಡಿ ಆ ಒಂದು ದಕ್ಷಿಣಾವೃತ ಶಂಖಕ್ಕೆ ನೀವು ಕಾಯನ್ನ ಒಡೆದು ಆ ಕಾಯಿಯ ಒಳಗೆ ಈ ಒಂದು ಜೇನುತುಪ್ಪವನ್ನ ಹಾಕಿ ನೀವು ನೈವೇದ್ಯ ಮಾಡೋದ್ರಿಂದ ದಕ್ಷಿಣಾವೃತ ಶಂಖವನ್ನ ಬಹಳ ಒಂದು ಪ್ರಿಯವಾದಂತಹ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ದಕ್ಷಿಣಾವೃತ ಶಂಖವನ್ನ ಆ ದಿನ ನೀವು ಪೂಜೆ ಮಾಡೋದ್ರಿಂದ ಅಮ್ಮನವರ ಅನುಗ್ರಹದಿಂದ ಸಕಲವೂ ಕೂಡ ನಿಮಗೆ ಸಿದ್ಧಿಯಾಗ್ತಾ ಹೋಗುತ್ತದೆ. ಹಾಗಾಗಿ ನೀವು ಕೂಡ ಈ ವಿಧವಾಗಿ ಧನತ್ರಯೋದಶಿ ದಿನದಂದು ದಕ್ಷಿಣಾವೃತ ಶಂಖವನ್ನ ಪೂಜೆ ಮಾಡ್ಕೊಳ್ಳಿ, ಮನೆಯಲ್ಲಿ ವಿಶೇಷವಾಗಿ ಲಕ್ಷ್ಮಿಯ ಪೂಜೆಯನ್ನ ಮಾಡ್ಕೊಳ್ಳಿ, ಧನತ್ರಯೋದಶಿಯ ದಿನದಂದು ಸಾಯಂಕಾಲದ ವೇಳೆಯಲ್ಲಿ ನೀವು ದೀಪಾರಾಧನೆಯನ್ನ ಮಾಡಿ ಮನೆಯ ಮುಂದೆ ಅದ್ಭುತವಾದಂತಹ ಶುಭ ಫಲಿತಾಂಶಗಳನ್ನ ನೋಡ್ತೀರಾ. ಶ್ರೀ ಸಿಗಂಧೂರು ಚೌಡೇಶ್ವರಿ ದೈವಶಕ್ತಿ ಜ್ಯೋತಿಷ್ಯರು. ನುಡಿದಂತೆ ನಡೆಯುವುದು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಪ್ರಖ್ಯಾತ ವಶೀಕರಣ ಮಾಂತ್ರಿಕರು, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ. ಕುಟುಂಬ ಸಮಸ್ಯೆ, ಸತಿಪತಿಯ ಕಲಹ, ಡೈವರ್ಸ್ ಪ್ರಾಬ್ಲಮ್, ಮದುವೆ ವಿಳಂಬ, ಅನಾರೋಗ್ಯ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತಿ ಸೊಸೆಯ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆಗಳೇ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಾಗಿದ್ದರೂ ಕೇವಲ 3 ದಿನಗಳಲ್ಲಿ ನೆರವೇರಿಸಿ ಕೊಡುತ್ತಾರೆ. ಇಂದೇ ಕರೆ ಮಾಡಿ ಪಂಡಿತ್ ರಾಮಕೃಷ್ಣ ಆಚಾರ್ಯರು. ದೂರವಾಣಿಯ ಸಂಖ್ಯೆ 9972994263. ವೀಕ್ಷಕರೇ, ನೀವು ನೋಡಿದ್ರಲ್ಲ ಧನತ್ರಯೋದಶಿ ಅಂದ್ರೆ ಏನು, ಈ ಧನತ್ರಯೋದಶಿ ಅಂತ ಯಾಕೆ ಕರೀತಾರೆ, ಹಾಗೇನೆ ಇದಕ್ಕಿರುವಂತಹ ಪುರಾಣ ಕಥೆಗಳಾದ್ರೂ ಏನು ಅನ್ನುವಂತಹದನ್ನ ನೀವು ತಿಳ್ಕೊಂಡ್ರಿ. ಹಾಗಾಗಿ ಧನತ್ರಯೋದಶಿ ದಿನ ಯಾವ ರೀತಿಯಾಗಿ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಅನುಗ್ರಹವಾಗುತ್ತದೆ ಅನ್ನುವಂತಹ ಸಾಕಷ್ಟು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ನೀವು ಕೂಡ ಇದನ್ನ ಮಾಡಿ ನೋಡಿ, ಧನತ್ರಯೋದಶಿ ದಿನ ದುಪ್ಪಟ್ಟಾಗಿರುವಂತಹ ಹಣವನ್ನ ಸಂಪಾದನೆ ಮಾಡ್ಕೊಳ್ಳಿ, ದುಪ್ಪಟ್ಟಾದಂತಹ ಅಭಿವೃದ್ಧಿಯನ್ನ ಸಂಪಾದನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆದಾಗ್ಲಿ, ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.